भारत रत्न सर एम विश्वेश्वरय्य नवर 160ने जन्मदिनाचरणे हुट्टूरु मुद्देनहळ्ळियल्लिन समाधिगे विशेष पूजे जिलाधिकारी गण्यरु विद्यार्थिगळिंद गौरव सल्लिके पापाग्नि नदी नीरु सदा हरिदु हळे सेतुवे कुसित ओडाडलु सार्वजनिकर परदाट अधिकारिगळु जनप्रतिनिधिगळिगे हिडी शाप मालूरु राजकारण के यारू बर सोलन रुचि तोरी तक पाठ कल शासक केवै नंजेगौड़ मगुव गमन शौचालय के बीग बीग हो मगुवी रक्षण अंगनवाड़ी सहायक मेले आक्रोश नमस्कार एमएमटीवी न्यूज के स्वागत नानु नंदिनी भारत रत्न सर एम विश्वेश्वरय्यरवर 160ने जयंती हागू इंजीनियर्स दिनाचरणे अंगवागी अवर हुट्टूरिन मुद्दिनहळ्ळि ग्रामदल्लिरुव अवर समाधिगे जिलाधिकारीगळु सेरिदंते साविरारु विद्यार्थिगळु गण्यरु आगमिसि रत्न सर एम विश्वेश्वरय्यरवर 160ने जयंती हागू इंजीनियर्स दिनाचरणे हिन्नेलेयल्ली अवर हुट्टूरु चिक्कबळ्ळापुर तालूकिन मुद्देनहळ्ळियल्ली संभ्रम मने माडितु विश्वेश्वरय्य अवर मने हिंभागद तोटदल्लिरुव अवर समाधि स्थळक्के बेळिक्केयिंदले साविरारु अभिमानिगळु विद्यार्थिगळु गण्यरु आगमिसि नमन सल्लिसिदरु इन्नु विश्वेश्वरय्य समाधिगे विशेष हूविन अलंकार माडलागित्तु जिलाधिकारी एनएम नागराज पुष्पनमन माडि माध्यमगळोंदिगे मातनाडि भारत देश कंडंतह अपरूपद इंजिनियर रवरु तम्म प्रामाणिकते निष्ठेगे हेसरुवासियादंतवरु अवर तांत्रिक ज्ञानवंतु जगत् प्रसिद्धियवरु अवर आदर्शनगळन्न मुंदिन पीळिगेगे कोंडोय्यबेकु एंदु हेळिदरु इंजीनियर दिनाचरण आचरण नम राष्ट्रद हेमे चिबापुर कूवर भारत रत्न सर एम विश्वेश्वरय्यरवर जन्मदिन अंगवा दिनाचरण आचरण जन्मस्थल ना आ महानुभवर के पुष्प नमन मूलक नमन नम सौभाग्य अंत भावस्ती देश अनेक हे तांत्रिक तांत्रिकेतर हे कार्यनिर्वहसी मैसूर संस्थान दिवान सह आगे देश के अप्रतिम को प्रतियो हज्जेू नम कन्नंबाडी अणेकट्टे हैदराबाद साधने देशाद्यंत तांत्रिक समस्या तन्मान्यर संपर्क तांत्रिक सलहे पड़े अनेक इंजीनियरिंग कार्य देश आल इंजीनियरिंग क्षेत्र मुकुटमणिवे इंजीनियर के आदर्शप्राय प्रमुख मात सूम्ने तुक् हिड़ोदि सवे होम बहुत अर्थपूर्ण नावे बसवण्णवरेन कायक कैलास अंत कायक आयक प्रामाणिकत ಅನ್ನೋದು ಆ ಒಂದು ಮಾತಿನ ಒಂದು ಸಂದೇಶ ಪ್ರಾಮಾಣಿಕತೆ ಬಗ್ಗೆ ಸನ್ಮಾನ್ಯರಿಗೆ ಗೊತ್ತಿದೆ ತಮ್ಮ ತಾಯಿಯವರಿಗೆ ಒಂದು ಮಾತನ್ನ ಹೇಳ್ತಾರೆ ಅವರು ದಿವಾನರಾಗುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷಪಾತ ಅಂದ್ರೆ ನಮ್ಮವರಿಗೆ ನಾವು ಸಹಾಯ ಮಾಡುವಂತ ಸಂದರ್ಭದಲ್ಲಿ ತಾವು ಏನು ಕೇಳಬಾರದು ಅಂತ ಒಂದು ಸಂದರ್ಭ ಇದ್ದರೆ ಮಾತ್ರ ನಾನು ಆ ದಿವಾನ ಜೊತೆಯನ್ನ ಒಪ್ಪಿಕೊಳ್ಳುತ್ತೇನೆ ಅಂತ ಈ ಭಾರತ ಮಾತೆಗೆ ನಮ್ಮ ಕನ್ನಡ ಮಾತೆಗೆ ಸಲ್ಲಿಸಿರುವಂತ ಸುಪುತ್ರರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಇಂಜಿನಿಯರ್ ಗೆ ಶುಭಾಶಯಗಳನ್ನು ನಾನು ಕೋರ್ತಾ ಇದೀನಿ ಸನ್ಮಾನ್ಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಂತೆ ಅವರ ಕ್ಷೇತ್ರದಲ್ಲಿ ದೇಶಕ್ಕೂ ಕೊಡುಗೆ ಕೊಡಬೇಕು ಅವರು ಕೆಲಸ ಮಾಡುತ್ತಿರುವಂತ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಮಾಡಬೇಕು ಸರ್ ಎಂ ವೀರವರ ಮೊಮ್ಮಗ ಸತೀಶ್ ಮೋಕ್ಷಗುಂಡ ಮಾತನಾಡಿ ಸರ್ ಎಂ ವಿಶ್ವೇಶ್ವರಯ್ಯರವರ ಹುಟ್ಟೂರಿನಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ 40 ವರ್ಷಗಳ ಹಿಂದೆಯೇ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟವಿ ಆದರೆ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಆದರೆ ನಾವೇ ಅಭಿವೃದ್ಧಿ ಮಾಡಿ ನೋಡಿಕೊಳ್ಳಲು ಮಾತ್ರ ಅವರಿಗೆ ಕೊಟ್ಟಿದ್ದೇವೆ ಆದರೆ ಒಂದು ಸರ್ ಎಂ ವೀರವರ ಮ್ಯೂಸಿಯಂ ಕಟ್ಟಿಸಿ ಕೊಟ್ಟರೆ ಉತ್ತಮ ಇನ್ನು ಅವರ ಉಪಯೋಗಿಸಿದ ಉಪಕರಣಗಳನ್ನು ಇಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಇದೇ ಪ್ಲಾನ್ಸ್ ಇದೆ ನಮಗೂನು ಬಂದಿದ್ದಾರೆ ಇವರು ಬಿಕಾಸ್ ನಾವು ಕೊಟ್ಟಿದ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿವಿ ಅವಾಗ 40 ವರ್ಷದಿಂದ ಅವರೇನು ಮಾಡಲಿಲ್ಲ ಸೋ ಈಗ ನಾವೇ ಡೆವಲಪ್ ಮಾಡಿ ಅವರು ಮೇಂಟೇನ್ ಮಾಡೋಣ ನೋಡ್ತಾ ಇದ್ದೀವಿ ಅಷ್ಟೇ ಆದರೆ ಒಂದು ಹೊಸ ಮ್ಯೂಸಿಯಂ ಕಟ್ಟಿಸಿ ಇನ್ಕ್ರೀಸ್ ಮಾಡೋಣ ಇನ್ನ ಏನೇನು ಅವರದು ಇದೆಯೋ
ಅವ್ರು ಯೂಸ್ ಮಾಡಿದ ಸಾಮಾನುಗಳೈತೆ ಎಲ್ಲ ಯೂಸ್ ಮಾಡಿ ಒಂದು ಹೊಸ ಮ್ಯೂಸಿಯಂಗೆ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು. ನಾವೇನು ಅಷ್ಟು ಮಾಡಲಿಲ್ಲ, ಗೌರ್ಮೆಂಟ್ ಏನು ಕೇಳಲಿಲ್ಲ. ಬಿಕಾಸ್ ಅವ್ರು ಹೇಳಿದರು ಗೌರ್ಮೆಂಟ್ ಮುಂದೆ ಹೋಗಿ ಕೈ ತೋರಿಸ್ಬೇಡ ಅಂತಿದ್ರು. ನಾವು ಹಂಗೆ ಮಾಡ್ತಾ ಇದ್ದೀವಿ, ನಡೆಸ್ತಾ ಇರೋದೆಲ್ಲ ನಮ್ಮ ಪ್ರೈವೇಟ್ ಫಂಡ್ಸಿಂದ ನಡೆಸ್ತಾ ಇದ್ದೀವಿ ಮ್ಯೂಸಿಯಂ ಎಲ್ಲ. ಗೌರ್ಮೆಂಟ್ ಏನು ಕೇಳ್ತಾ ಇಲ್ಲ. ಇದು ಸಮಾಧಿ ವಿ ಟಿ ಯು ನೋಡ್ಕೊತಾ ಇದೆ. ಅವಾಗ ಡಾಕ್ಟರ್ ಕರಿಸಿದ್ದಪ್ಪ ಅವರು ಒಪ್ಪಿದ್ರು, ಅವಾಗ 6 ವರ್ಷ ಆಯಿತು ಅವರು ಸ್ಟಾರ್ಟ್ ಮಾಡಿ ನೋಡ್ಕೊತಾ ಇದ್ದಾರೆ. ಹೌದು, ಏನು ಹೇಳೋದಿದೆ, ಅದು ಗೌರ್ಮೆಂಟ್ ಡಿಸಿಷನ್ ನಮ್ಮದಲ್ಲ. ಬಿಕಾಸ್ ಒಂದು ಹೇಳ್ತೀನಿ ಕ್ಲಿಯರ್ ಆಗಿ, ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಅವರು ವೋಟ್ ಬ್ಯಾಂಕ್ ಅಲ್ಲ ಅಷ್ಟೆ. ಅದಕ್ಕೆ ಯಾರು ಏನು ಮಾಡೋಲ್ಲ. ನಾವು ಗೌರ್ಮೆಂಟ್ ಮಾಡೋದು ಇಲ್ಲ, ಹಿಂಗೆ ಪ್ರೈವೇಟಾಗಿ ಡಿ ಸಿ ಅವರು ನಮ್ಮ ತಹಸೀಲ್ದಾರ್ ಅವರು ಎ ಸಿ ಅವರು ಇದು ಮಾಡಿದ್ರೆ ಮಾಡಿಸ್ಕೊತೀವಿ ಅಷ್ಟೆ. ನಾವು ಹೋಗಿ ವಿಧಾನಸೌಧದಲ್ಲಿ ಕೇಳೋದಿಲ್ಲ, ಡೆಫಿನೆಟ್ಲಿ ಇಲ್ಲ. ಇನ್ನು ನಗರಸಭಾ ಅಧ್ಯಕ್ಷರಾದ ಆನಂದ್ ರೆಡ್ಡಿ ಬಾಬು ರವರು ಮಾತನಾಡಿ, ಸರ್ರೆಂಬೀರವರು ಮುದ್ದೇನಹಳ್ಳಿಯಲ್ಲಿ ಜನಿಸಿರುವುದು ನಮ್ಮ ಹೆಮ್ಮೆಯ ಸಂಗತಿ. ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯನಿರ್ವಹಿಸಿದ ಇವರು ಕರ್ನಾಟಕಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಅಭೂತಪೂರ್ವ ಸೇವೆ ಸಲ್ಲಿಸಿದ್ದಾರೆ ಎಂದು ಗುಣಗಾನ ಮಾಡಿದರು. ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ರಾಜ್ಯಕ್ಕೆ ಎಲ್ಲ ದೇಶಕ್ಕೆ ಎಲ್ಲ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಡಾಕ್ಟರ್ ಭಾರತರತ್ನ ವಿಶ್ವೇಶ್ವರರು ಸರ್ವಿಶ್ವೇಶ್ವರರು ಇವರ ಒಂದು ಸಾಧನೆಗಳು ಬಹಳಷ್ಟು ಇದೆ. ಇವರು ರಾಜ ಒಡೆತನದಲ್ಲಿಯೂ ಸಹ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವ್ರು, ಬಹಳಷ್ಟು ಅಣೆಕಟ್ಟು ಕಟ್ಟಿರ್ತಕ್ಕಂಥವ್ರು. ಇವಾಗ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ಗಕ್ಕಲ್ಮಡುಗು ಜಲಾಶಯ ಮೊದಲು ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಭಾರತರತ್ನ ಸರ್ವಿ ವಿಶ್ವೇಶ್ವರರು ಅಂತ ಈ ಮೂಲಕ ಹೇಳ್ತೀನಿ. ಮತ್ತು ನಗರ ಪ್ರದೇಶದಲ್ಲಿ ಗಕ್ಕಲ್ಮಡುಗು ಕುಡಿಬೇಕಾದ್ರೆ ಅವರೇ ಈ ವೇಳೆ ಚಿಕ್ಕಬಳ್ಳಾಪುರ ಎಸ್ಪಿ ನಾಗೇಶ್, ಮುದ್ದೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ ಸೇರಿದಂತೆ ಹಲವಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿ ಹೂಗುಚ್ಚು ಇಟ್ಟು ಗೌರವ ಸಲ್ಲಿಸಿದರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಸ್ಮಾರಕ ಪ್ರೌಢಶಾಲೆಯಲ್ಲಿ ಸರ್ಎಂವಿ ಜಯಂತಿಯನ್ನು ಆಚರಿಸಿದರು. ಸರ್ಎಂವಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಡಿ ದೇವರಾಜ್, ಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಲಕಲ ನೇರ್ಪು ಹೋಬಳಿಯ ಕೊರ್ಲಪರ್ತಿ ಗ್ರಾಮದ ಬಳಿ ಇರುವ ಪಾಪಾಗ್ನಿ ನದಿಯ ನೀರು ಸದಾ ಹರಿಯುತ್ತಿರುವ ಕಾರಣ ಹಳೆಯ ಸೇತುವೆಯು ಕುಸಿದು ಬಿದ್ದಿದೆ. ಸಾರ್ವಜನಿಕರು ಓಡಾಡಲು ಸಹ ಪರದಾಡುವಂತಾಗಿದ್ದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಚಿಲಕಲ ನೆರಪು ಹೋಬಳಿಯ ಕೊರ್ಲಪತ್ತಿ ಗ್ರಾಮದ ಬಳಿ ಇರುವ ಪಾಪಾಗ್ನಿ ನದಿಯ ನೀರು ಸದಾ ಹರಿಯುತ್ತಿರುವ ಕಾರಣ ಹಳೆಯ ಸೇತುವೆಯು ಕುಸಿದು ಬಿದ್ದಿದೆ. ಸಾರ್ವಜನಿಕರು ಓಡಾಡಲು ಸಹ ಪರದಾಡುವಂತಾಗಿತ್ತು. ಕೊರ್ಲಪತ್ತಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ರಸ್ತೆ ಸೇತುವೆ ಕುಸಿದು ಬಿದ್ದ ತಕ್ಷಣ ಹೆಚ್ಚೆತ್ತುಕೊಂಡು ಸಾರ್ವಜನಿಕರು ಅಲ್ಪ ಸ್ವಲ್ಪ ಓಡಾಡುವ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿದ್ದ ಮಳೆಗೆ ತಲಕಾಯಲ ಬೆಟ್ಟ ಕೆರೆಯು ತುಂಬಿ ಓಡಿ ಹರಿದಿದ್ದು ಪಾಪಾಗ್ನಿ ನದಿಯ ಕಾಲುವೆಯು ಸತತವಾಗಿ ತುಂಬಿ ಹರಿಯುತ್ತಿರುವ ಕಾರಣ ಹಳೆಯ ಸೇತುವೆಯು ಮುರಿದು ಬಿದ್ದಿದ್ದು ಸುಮಾರು 50 ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗಿದೆ. ರಸ್ತೆ ಮಾರ್ಗವಿಲ್ಲದೆ ಸುಮಾರು 15 ಕಿಲೋಮೀಟರ್ ಸುತ್ತಿಕೊಂಡು ಚಿಂತಾಮಣಿಗೆ ಹೋಗಬೇಕಾಗುತ್ತದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಕುಸಿದ ಸೇತುವೆಯ ರಸ್ತೆ ದುರಸ್ತಿಗೊಳಿಸಿ ಜನರ ಓಡಾಟಕ್ಕೆ ಸಂಪರ್ಕ ಕಲ್ಪಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಆಯ್ತು
ಕಾಗತಿ ಶ್ರೀನಿವಾಸ್, ಎಂ ಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ, ಚನ್ನಕೃಷ್ಣ ರೆಡ್ಡಿ ಬಿಲ್ಡಿಂಗ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ರೈತರಿಗೆ ನೆರವಾಗಲು ನಿಮ್ಮ ಪೆರೇಸಂದ್ರದಲ್ಲಿ ಸ್ಥಾಪಿತವಾಗಿದೆ. ಮಣ್ಣಿನಲ್ಲಿನ ಪಿಎಚ್, ಪೊಟ್ಯಾಸಿಯಂ, ಕಬ್ಬಿಣಾಂಶ, ಕ್ಲೋರೈಡ್, ಮೆಗ್ನೀಷಿಯಂ, ಕಾರ್ಬೊನೇಟ್, ಬೈಕಾರ್ಬೊನೇಟ್ ಅಂಶಗಳನ್ನು ಪರೀಕ್ಷೆ ಮಾಡಲಾಗುವುದು. ನೀರು ಪರೀಕ್ಷಾ ಕೇಂದ್ರದಲ್ಲಿ ಸಾಯಲ್ ಪಿಎಚ್, ಇಸಿ ಆರ್ಗಾನಿಕ್ ಕಾರ್ಬೋನ್, ನೈಟ್ರೋಜನ್, ಫಾಸ್ಫರಸ್, ಬೋರಾನ್, ಜಿಂಕ್, ಸಲ್ಫರ್ ಮತ್ತು ಐರನ್, ಕಾರ್ಬನ್ ಮತ್ತು ಪೊಟ್ಯಾಸಿಯಂ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಿಮ್ಮ ಮಣ್ಣಿನ ಪರೀಕ್ಷೆಯ ಫಲಿತಾಂಶಕ್ಕನುಗುಣವಾಗಿ ಸರ್ಕಾರಿ ನಿಗದಿತ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ. ವಿಶೇಷ ಸೂಚನೆ: ತ್ರಿಭುವನ್ ಎಂಟರ್ಪ್ರೈಸಸ್ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಆಧಾರ್, ಪಾನ್ ಕಾರ್ಡ್, ಆರ್ಟಿಸಿ ಸೇರಿದಂತೆ ಮತ್ತಿತರ ಸೇವೆಗಳೂ ಲಭ್ಯವಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಮಾಲೂರು ತಾಲೂಕಿನ ರಾಜಕಾರಣಕ್ಕೆ ಎಲ್ಲಿಂದನಾದರೂ ಯಾರೇ ಬರಲಿ, ಜನತೆ ಸೋಲಿನ ರುಚಿ ತೋರಿಸಿ ತಕ್ಕ ಪಾಠ ಕಲಿಸುವುದರ ಮೂಲಕ ಸಂದೇಶ ನೀಡಬೇಕೆಂದು ಶಾಸಕ ಕೆವಿ ನಂಜೇಗೌಡ ಕರೆ ನೀಡಿದರು. ಮಾಲೂರು ಪಟ್ಟಣದ ಎಚ್ವಿಆರ್ ಕನ್ವೆನ್ಷನ್ ಮತ್ತು ಪಾರ್ಟಿ ಹಾಲ್ನಲ್ಲಿ ಮಾಲೂರು ಮತ್ತು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಭಾರತ ಐಕ್ಯದ ಯಾತ್ರೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಕೆವಿ ನಂಜೇಗೌಡ ಮಾತನಾಡಿ, ರಾಷ್ಟ್ರೀಯ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಅವರ ಸಾರಥ್ಯದಲ್ಲಿ ಕೈಗೊಂಡಿರುವ ಭಾರತ್ ಜೋಡೋ ಐಕ್ಯದ ಯಾತ್ರೆ ಅಭಿಯಾನಕ್ಕೆ ನಾವೆಲ್ಲರೂ ಕೈಜೋಡಿಸಿ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಎಂದರು. ಬಿಜೆಪಿ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ದೇಶದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಇವೆಲ್ಲವನ್ನು ಜನರಿಗೆ ತಿಳಿಸಬೇಕಾದ ಅಗತ್ಯ ಇದೆ. ಮಾಲೂರು ತಾಲೂಕಿನ ರಾಜಕಾರಣಕ್ಕೆ ಎಲ್ಲಿಂದನಾದರೂ ಯಾರೇ ಬರಲಿ, ಜನತೆ ಸೋಲಿನ ರುಚಿ ತೋರಿಸಿ ತಕ್ಕ ಪಾಠ ಕಲಿಸುವುದರ ಮೂಲಕ ಸಂದೇಶ ನೀಡಬೇಕೆಂದು ಶಾಸಕ ಕೆವೈ ನಂಜೇಗೌಡ ಕರೆ ನೀಡಿದರು. ನೀವು ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಅದು ಹೊಸಕೋಟೆ ಅಲ್ಲ, ಊಡಿ ಅಲ್ಲ, ಬೆಂಗಳೂರು ಅಲ್ಲ, ಯಾರು ಬರ್ತಾರೆ ಮಾಲೆ ತಾಲೂಕು, ನಮ್ಮ ಒಗ್ಗಟ್ಟು ಮುಂದೆ ಯಾರು ಏನೂ ಆಗಲ್ಲ. ನಾನು ನಿತ್ಯ ಹೋಗಿ ನಿಮ್ಮನ್ನು ಬಿಡಲ್ಲ, ನಾನು ಬಿಡೋದಿಲ್ಲ. ನಾನು ನಿಮ್ಮನ್ನ ನಮ್ಮಲ್ಲಿ ಏನು ಒಗ್ಗಟ್ಟು ಇಲ್ಲವರೆಗೂ ಬಂದಿದ್ದೀವಿ. ಇನ್ನು ಉಳಿದಿರ್ತಿರ್ಲಿ, ಏನಾದ್ರೆ ಯಾರು ಬೇಕೋ ಏನ್ ಬೇಕೋ ಮಾತಾಡ್ಕೊಂಡು ಬಿಡದೆ ಅದು ಅಪೋಸಿಟ್ ಅಂತಾನೆ ಮಾತಾಡ್ತಾರೆ. ನಮ್ಮ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದ ಅಭಿಷೇಕ್ ದತ್ತ, ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಶಾಸಕ ಎ ನಾಗರಾಜು, ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುಸೂದನ್, ವಿಜಯ ನರಸಿಂಹ, ಪುರಸಭೆಯ ಅಧ್ಯಕ್ಷೆ ಭವ್ಯ ಶಂಕರ್ ಸೇರಿದಂತೆ ಇತರರು ಇದ್ದರು. ಪಿ ಪ್ರಕಾಶ್, ಎಂಎಂಟಿವಿ ನ್ಯೂಸ್, ಮಾಲೂರು. ಅಂಗನವಾಡಿ ಸಹಾಯಕಿಯೊಬ್ಬರು ಶೌಚಾಲಯದಲ್ಲಿ 4 ವರ್ಷದ ಮಗುವಿದ್ದರೂ ಕೂಡ ಗಮನಿಸದೆ ಬೀಗ ಹಾಕಿದ ಪರಿಣಾಮ ಶೌಚಾಲಯದಲ್ಲಿ ಮಗು 1 ಗಂಟೆ ಕಾಲ ಬಂಧಿಯಾದ ಘಟನೆ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದ ಹಾರುಹಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ
ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದ ಹಾರುಹಳ್ಳಿ ಬಡಾವಣೆಯಲ್ಲಿ ಅಂಗನವಾಡಿ ಸಹಾಯಕಿ ಶಾರದಾ ಎಂಬಾಕೆ ಅಂಗನವಾಡಿ ಶೌಚಾಲಯದಲ್ಲಿ 4 ವರ್ಷದ ಮಗುವಿದ್ದರೂ ಕೂಡ ಗಮನಿಸದೆ ನಿನ್ನೆ ಸಂಜೆ ಶೌಚಾಲಯಕ್ಕೆ ಬಿಗ ಹಾಕಿದ್ದಾರೆ. ಮನೆಗೆ ಮಗು ಬಾರದಿದ್ದಾಗ ಹುಡುಕಾಡಿದ ಪೋಷಕರು ಅಂಗನವಾಡಿ ಶೌಚಾಲಯದಲ್ಲಿ ಮಗು ಕಿರುಚಾಡಿದ್ದರಿಂದ ಗಾಬರಿಗೊಂಡು ಶೌಚಾಲಯದ ಬೀಗ ಒಡೆದು ಮಗುವನ್ನು ರಕ್ಷಿಸಿದ್ದಾರೆ. ಸ್ಥಳದಲ್ಲೇ ಅಂಗನವಾಡಿ ಸಹಾಯಕಿಗೆ ಪೋಷಕರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪೋಷಕರು ಅಂಗನವಾಡಿ ಸಹಾಯಕಿ ಶಾರದಾ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿ ಸಹಾಯಕಿ ಶಾರದಾ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಸೂಚನೆ ನೀಡಿದ್ದಾರೆ. ಸೊಕ್ಕಿರೋರ್ನಲ್ಲ ನಮ್ ಬಾತ್ರೂಮ್ ಅಲ್ಲ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಬ್ರೇಕ್ ನ ನಂತರ ಎಂಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್ ಶ್ರೀ ಸಾಯಿ ಇ ಮೋಟಾರ್ಸ್ ನಿಮ್ಮ ಶಿಡ್ಲಘಟ್ಟದಲ್ಲಿ ಪ್ರಾರಂಭವಾಗಿದೆ. ನವೀನ ತಂತ್ರಜ್ಞಾನವುಳ್ಳ ಅತ್ಯುತ್ತಮ ಮೈಲೇಜ್ ನೀಡುವ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿವೆ. ಅತ್ಯಾಕರ್ಷಕ ಬಣ್ಣಗಳಲ್ಲಿ ಲಭ್ಯ. ಅಲ್ಲದೆ ಸುಮಾರು 400 ಕೆಜಿ ಹೊರಬಲ್ಲ ರೈತ ಸ್ನೇಹಿ ವೆಹಿಕಲ್ ಅನ್ನು ರೈತರಿಗಾಗಿ ಸಾಧನ ಪಡಿಸುತ್ತಿದೆ. ಕೆನರಾ ಬ್ಯಾಂಕ್, ಮಣಪುರಂ ಫೈನಾನ್ಸ್, ಬಜಾಜ್ ಫಿನ್ಸರ್, ಪೇಟಿಎಂ, IDFC ಫಸ್ಟ್ ಬ್ಯಾಂಕ್, ಫೈನ್ ಲ್ಯಾಬ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ICICI, ಶ್ರೀರಾಮ್ ಸಿಟಿ ಫೈನಾನ್ಸ್ಗಳಲ್ಲಿ ಫೈನಾನ್ಸ್ ಮಾಡಿಕೊಡಲಾಗುತ್ತದೆ. ನಿಮ್ಮ ಹಳೆಯ ಪೆಟ್ರೋಲ್ ಬೈಕ್ಗಳಿಗೆ ಎಕ್ಸ್ಚೇಂಜ್ ಸಹ ಲಭ್ಯ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸಿದರೆ 10 ಲೀಟರ್ ಕುಕ್ಕರ್ ಉಚಿತ. ಆಫರ್ ಕೆಲವೇ ದಿನಗಳು ಮಾತ್ರ, ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಕೊಮಾಕಿ ಎಲೆಕ್ಟ್ರಿಕ್ ವೆಹಿಕಲ್ ಡಿವಿಷನ್, ಶ್ರೀ ಸಾಯಿ ಇ ಮೋಟಾರ್ಸ್. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಸರ್ಕಾರಿ ಪದವಿ ಕಾಲೇಜಿನ ವಾರ್ಷಿಕ ಸಮಾರಂಭವನ್ನು SP ಡಿ ದೇವರಾಜ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವರಾಜ್, ನನ್ನ ಜನ್ಮಭೂಮಿ ಮತ್ತು ಕರ್ಮಭೂಮಿ ಒಂದೇ ಆಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೋಲಾರ ನಗರದ ಸರ್ಕಾರಿ ಪದವಿ ಕಾಲೇಜಿನ ವಾರ್ಷಿಕ ಸಮಾರಂಭವನ್ನು ಕೋಲಾರ SP ಡಿ ದೇವರಾಜ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವರಾಜ್, ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಜನ್ಮಭೂಮಿ ಮತ್ತು ಕರ್ಮಭೂಮಿ ಬೇರೆಯಾಗಿರುತ್ತದೆ. 1000 IAS ಮತ್ತು IPS ಅಧಿಕಾರಿಗಳ ಪೈಕಿ ಒಬ್ಬರಿಗೆ ಜನ್ಮಭೂಮಿಯಲ್ಲಿ ಕೆಲಸ ಮಾಡಲು ಅವಕಾಶ ದೊರೆಯುತ್ತದೆ. ನನ್ನ ಜನ್ಮಭೂಮಿಯಾದ ಕೋಲಾರದಲ್ಲಿ ಕೆಲಸ ಮಾಡಲು ಅವಕಾಶ ದೊರೆತಿದ್ದು ಜನ್ಮಭೂಮಿ ಮತ್ತು ಕರ್ಮಭೂಮಿ ಒಂದೇ ಆಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೇವಲ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದರೆ ಸಾಲದು. ಗರಿಷ್ಠ ಅಂಕಗಳನ್ನು ಪಡೆದವರು ವೈಯಕ್ತಿಕ ಜೀವನದಲ್ಲಿ ವಿಫಲರಾಗುತ್ತಾರೆ. ಪರಿಸ್ಥಿತಿಯನ್ನು ಎದುರಿಸುವ ಆಂತರಿಕ ಶಕ್ತಿಯನ್ನು ಪಡೆದಿರುವುದಿಲ್ಲ. ನಮ್ಮ ಸುತ್ತಮುತ್ತಲೂ ಏನು ನಡೆದಿದೆ, ನಮ್ಮ ಸ್ನೇಹಿತರು ಯಾರು, ಶತ್ರುಗಳು ಯಾರು ಎಂದು ಅರಿತಾಗ ಆತ್ಮಸ್ಥೈರ್ಯ ಮೂಡುತ್ತದೆ. ಪ್ರತಿಭಾವಂತ MBBS ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು.
ವಿದ್ಯಾರ್ಥಿ ಸಾಧನೆ ಮಾಡಿದಾಗ ತಾಯಿ ಆನಂದ ಬಾಷ್ಪ ಹರಿಸುತ್ತಾಳೆ, ಅದೇ ಕೆಟ್ಟದು ಮಾಡಿದಾಗ ಎಂತಹ ಮಗನು ಎಂದು ಸಮಾಜ ನಿಂದಿಸಿದಾಗ ತಾಯಿ ಕಣ್ಣೀರು ಹಾಕುತ್ತಾಳೆ ಎಂದು ವಿಷಾದಿಸಿದರು. ಸರ್ಕಾರಿ ಸೇವೆಯಲ್ಲಿ ಜನ್ಮವು ಭೂಮಿ ಬೇರೆ ಇರುತ್ತೆ, ಕರ್ಮ ಭೂಮಿ ಬೇರೆ ಇರುತ್ತೆ. ಜನ್ಮಭೂಮಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ, ಕೆಲಸ ಮಾಡೋದಕ್ಕೆ, ಕರ್ಮಭೂಮಿ ಆಗೋದಕ್ಕೆ ಅವಕಾಶಗಳು ಬಹಳ ಕಡಿಮೆ. 1,000 ಐ ಎ ಎಸ್ ಐ ಪಿ ಎಸ್ ನವರಿಗೆ ಅದೇ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ಕೊಡೋದು ಬಹಳ ವಿರಳ. ಸೊ ಹಾಗಾಗಿ ನನ್ನ ಜನ್ಮಭೂಮಿ ಕರ್ಮಭೂಮಿ ಈಗ ಒಂದೇ ಆಗಿದೆ. ನನ್ನ ವೃತ್ತಿ ಜೀವನದಲ್ಲಿ ನಾನು ನೋಡಿದಂಥ ಘಟನೆಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. 99.9% ತೊಗೊಂಡ್ರು ಕೂಡ ಮಾರ್ಕ್ಶೀಟಲ್ಲಿ ದ ಫೇಲ್ಡ್ ಇನ್ ಪರ್ಸನಲ್ ಲೈಫ್. 98.9% ತೊಗೊಂಡ್ರೆ ಯಾವುದರ ಒಂದು ಪರಿಸ್ಥಿತಿ ಬಂದಾಗ ಪರಿಸ್ಥಿತಿನ ಹೆಂಗೆ ಎದುರಿಸ್ಬೇಕಂತ ಗೊತ್ತಿರೋದಿಲ್ಲ. ಆ ಪರಿಸ್ಥಿತಿನ ಎದುರಿಸುವಂಥ ಮನೋಸ್ಥೈರ್ಯ ಇರೋದಿಲ್ಲ. ಅದೇ ಇಂಟರ್ನಲ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಆ ಇಂಟರ್ನಲ್ ಸ್ಟ್ರೆಂತ್ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವ ಡಿ ಡೊಮಿನಿಕ್ ಮಾತನಾಡಿ, ಕೇವಲ ಪದವಿ ಮತ್ತು ಪುಸ್ತಕಗಳನ್ನು ಓದಿದ ಮಾತ್ರಕ್ಕೆ ಸಮಾಜದಲ್ಲಿ ದೊಡ್ಡ ಸ್ಥಾನ ದೊರೆಯುವುದಿಲ್ಲ. ನಮ್ಮ ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಎಂದು ಅರಿಯಬೇಕು, ಇಲ್ಲದಿದ್ದಲ್ಲಿ ನಮ್ಮ ನಾಳೆಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿ ಅಪರಿಚಿತರಂತೆ ಕಾಲೇಜಿಗೆ ಬರುತ್ತಾರೆ, ಸಾಧನೆ ಮಾಡಿ ಹೊರಹೋದಾಗ ಅಧ್ಯಾಪಕರಿಗೆ ಸಂತಸವಾಗುತ್ತದೆ ಎಂದು ತಿಳಿಸಿದರು. ಪುಸ್ತಕ ಓದ್ಕೊಂಡಿದ ತಕ್ಷಣ, ಪದವಿ ಸರ್ಟಿಫಿಕೇಟ್ ಪಡ್ಕೊಂಡಿದ ತಕ್ಷಣ ಅದೇ ದೊಡ್ಡ ಸಾಧನೆ ಅಂತ ನಮ್ಮ ಸುತ್ತಲೂ ಇರುವಂತ ಈ ಸಾಮಾನ್ಯ ತಿಳುವಳಿಕೆಯನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಹಾಗೆ ಮರೆತಿದ ತಕ್ಷಣನೇ ಮೆರೆಸೋದು ನಮ್ಮದಲ್ಲದ ಮತ್ತೊಂದನ್ನು ನಾವು ಮೆರೆಸ್ತಾ ಹೋಗ್ತಾ ಇರ್ತೀವಿ. ಹಾಗೆ ಮಾಡುವಾಗ ಈ ಸಂದರ್ಭದಲ್ಲಿ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಂಕರಪ್ಪ ಹಾಗೂ ರ್ಯಾಂಕ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಧುಲತಾ ಮೋಸೆಸ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುರಳೀಧರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ. ನೌಕರರಿಗೆ 7ನೇ ವೇತನ ಅಥವಾ ಕೇಂದ್ರ ಸರ್ಕಾರದ ಮಾದರಿ ವೇತನ ಜಾರಿಗೆ ತರುವಂತೆ ಸದನದಲ್ಲಿ ಒತ್ತಾಯಿಸುತ್ತೇನೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಕರಿಗೂ ಅನೇಕ ಸಮಸ್ಯೆಗಳು ಇರುತ್ತವೆ. ಅವರ ಕುಟುಂಬ ಒಂದು ಕಡೆ, ಅವರು ಒಂದು ಕೆಲಸ ನಿರ್ವಹಿಸಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸ ಸೇರಿ ಅನೇಕ ಒತ್ತಡಗಳು ಶಿಕ್ಷಕರಿಗೆ ಇರುವುದರಿಂದ ಸರ್ಕಾರ 7ನೇ ವೇತನ ಆಯೋಗ ಜಾರಿ ಮಾಡಬೇಕು ಅಥವಾ ಕೇಂದ್ರ ಸರ್ಕಾರದ ವೇತನ ಮಾದರಿಯಲ್ಲಿ ವೇತನ ಜಾರಿ ಮಾಡಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುತ್ತೇನೆ ಎಂದರು. ಪೋಷಕರು ತಮ್ಮ ಮಕ್ಕಳನ್ನು ನಿಮ್ಮನ್ನು ನಂಬಿ ಶಾಲೆಗೆ ಕಳುಹಿಸುತ್ತಾರೆ, ಆದ್ದರಿಂದ ತಾವು ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ನೀಡಬೇಕಾಗಿದೆ. ಅತಿ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗೆ ಬರುತ್ತಾರೆ ಹಾಗೂ ಈ ಭಾಗದಲ್ಲಿ ಹೆಚ್ಚು ಬಡವರಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ಪ್ರವಚನ ನೀಡುವ ಕೆಲಸ ತಾವು ಮಾಡಬೇಕೆಂದರು. ಆ ಮಗು ಜೊತೆಗೆ ಶಿಸ್ತು ಸಂಸ್ಕಾರ ಕೊಡಬೇಕಾಗಿದ್ದು ತಮ್ಮ ಕರ್ತವ್ಯ. ಯಾವುದೇ ಒಂದು ಮಗು 100ಕ್ಕೆ 100 ಮಾರ್ಕ್ಸ್ ತಗೊಂಡು ತನ್ನ ಜನ್ಮ ಕೊಟ್ಟಂತ ತಾಯಿ ತಂದೆಗೆ ಆಸರೆ ಕೊಟ್ಟು ಒಂದು ಅವರಿಗೆ ಅನ್ನದಾನ ಮಾಡಿಲ್ಲ ಅಂದ್ರೆ ಆ 100 ಮಾರ್ಕ್ಸ್ ಬೇಕು ಅಂತ ನನ್ನ ಪ್ರಕಾರ. ಆದ್ದರಿಂದ ತಾವು ಆ ಒಂದು ಪಠ್ಯಪುಸ್ತಕಗಳಿಗೆ ಸಂಸ್ಕಾರವನ್ನು ಹೇಳಿಕೊಡಬೇಕಾಗುತ್ತದೆ. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಶಾಲಾ ಶಿಕ್ಷಕರಿಗೆ ಸನ್ಮಾನಿಸಿದರು ಹಾಗೂ ಶಿಕ್ಷಕರ ಕ್ರೀಡಾಕೂಟದಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ಮತ್ತು ಅಭಿನಂದನಾ ಪತ್ರ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಬಾಲಗಂಗಾಧರ ತಿಲಕ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬಂದರ್ಲಹಳ್ಳಿ ಬಳಿ ಬೈಕ್ ಕ್ಯಾಂಟರ್ ಮುಖಾಮುಖಿ ಡಿಕ್ಕಿ ಹೊಡೆದು ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ನಗರದ 20 ವರ್ಷದ ಮೌಲಾ ಉಮರ್ ಮೃತ ದುರ್ದೈವಿಗಳಾಗಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 160ನೇ ಜನ್ಮದಿನಾಚರಣೆ. ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿನ ಸಮಾಧಿಗೆ ವಿಶೇಷ ಪೂಜೆ, ಜಿಲ್ಲಾಧಿಕಾರಿ, ಗಣ್ಯರು, ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಕೆ. ಪಾಪಾಗ್ನಿ ನದಿ ನೀರು ಸದಾ ಹರಿದು ಹಳೆ ಸೇತುವೆ ಕುಸಿತ, ಓಡಾಡಲು ಸಾರ್ವಜನಿಕರ ಪರದಾಟ, ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ. ಮಾಲೂರು ರಾಜಕಾರಣಕ್ಕೆ ಎಲ್ಲಿಂದ ಯಾರಾದರೂ ಬರಲಿ, ಸೋಲಿನ ರುಚಿ ತೋರಿಸಿ ತಕ್ಕ ಪಾಠ ಕಲಿಸಿ ಶಾಸಕ ಕೆವೈ ನಂಜೇಗೌಡ. ಮಗುವನ್ನು ಗಮನಿಸದೆ ಶೌಚಾಲಯಕ್ಕೆ ಬೀಗ, ಬೀಗ ಹೊಡೆದು ಮಗುವಿನ ರಕ್ಷಣೆ, ಅಂಗನವಾಡಿ ಸಹಾಯಕಿ ಮೇಲೆ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.